आत्मीय मित्रे यूथ जोन कन्नड यूट्यूब वाहिनी के आत्मीय स्वागत सुस्वागत स्नेहितरे अंतिम सेमिस्टर पदवी परीक्षे नडेसुव बग्गे सुप्रीम कोर्ट तन निर्धारवन्न तिळिसुवुदेनित्तु इवत्तु अदर बग्गे निमगे पूर्णवाद माहिति जोतेगे यूजीसी गैड्लैन्स न विरोधवन्न कट्टिकोंडिरुवंत महाराष्ट्र सरकारद निर्धारगळ बग्गे निमगे माहितियन्न नीडुत्तेने अदक्कू मोदलु यारु यूथ जोन कन्नड यूट्यूब वाहिनिगे सब्सक्राइब आगिल्लवो सब्सक्राइब आगि मत्तु ई वीडियोवन्न पूर्तियागि वीक्षिसि ಮಿತ್ರರೆ ಮೊದಲನೇದಾಗಿ ಯುಜಿಸಿ ಗೈಡ್ಲೈನ್ಸ್ ನ ಆಧಾರದ ಮೇಲೆ ಸೆಪ್ಟೆಂಬರ್ ತಿಂಗಳ ಅಂತ್ಯದ ಒಳಗಡೆ ಪದವಿ ಪರೀಕ್ಷೆಗಳನ್ನ ಕೊನೆಯ ಸೆಮಿಸ್ಟರ್ ಪದವಿ ಪರೀಕ್ಷೆಗಳನ್ನ ನಡೆಸಬೇಕು. ಆದರೆ ಮಹಾರಾಷ್ಟ್ರ ಸರ್ಕಾರ ಎಲ್ಲಾ ಸೆಮಿಸ್ಟರ್ನ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿದೆ, ಎಕ್ಸಾಮ್ಸ್ ಗಳನ್ನ ಕ್ಯಾನ್ಸಲ್ ಮಾಡಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ಯುಜಿಸಿ ಮುಖ್ಯವಾಗಿ ಹೇಳುತ್ತಿರುವಂತದ್ದು ಸರ್ಕಾರಕ್ಕೆ ಈ ಬಗ್ಗೆ ಪದವಿ ವರ್ಷದ ಅದರಲ್ಲೂ ಅಂತಿಮ ವರ್ಷದ ಪದವಿ ಸೆಮಿಸ್ಟರ್ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ತಪ್ಪು. ಆ ಬಗ್ಗೆ ನಿಮಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕಿಲ್ಲ, ಹಾಗಾಗಿ ನೀವು ಯುಜಿಸಿ ಗೈಡ್ಲೈನ್ಸ್ನ ಪಾಲನೆ ಮಾಡಬೇಕು ಅಂತ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ದೊಡ್ಡ ಬ್ರೇಕ್ ಆಗಿರುವಂಥದ್ದು ನಮಗೆ ಗೊತ್ತಿದೆ, ಕೇಸಸ್ ತುಂಬ ಹೆಚ್ಚಿರುವಂಥದ್ದು ನಮಗೆ ಗೊತ್ತಿದೆ. ಆದರೆ ಇದೊಂದು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಏನು ತೀರ್ಮಾನ ತೆಗೆದುಕೊಳ್ಳುವ ಬಗ್ಗೆ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇದ್ವಿ. ಅದಕ್ಕೆ ಒಂದು ದೊಡ್ಡ ನಿರಾಸೆ ಅಂತಲೇ ಹೇಳ್ಬೋದು, ಯಾಕಂದರೆ ಇಂದು ಕೂಡ ನಿರ್ಧಾರ ಪ್ರಕಟವಾಗಿಲ್ಲ. ಮತ್ತು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ, ಹೋಮ್ ಅಫೇರ್ಸ್ಗೆ ನೀವು ಸೂಕ್ತವಾದ ನಿಶ್ಚಿತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ರ ಬಗ್ಗೆ, ಮತ್ತು ಇದರ ಬಗ್ಗೆ ಮಧ್ಯಂತರ ಆದೇಶವನ್ನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮಧ್ಯಂತರವಾಗಿ ತೀರ್ಪನ್ನು ನೀಡಬಹುದು ಅಂತ ವಿದ್ಯಾರ್ಥಿಗಳು ಅಥವಾ ಸರ್ಕಾರವು ಕಾಯ್ತಿತ್ತು ಅಂತ ಕಾಣಿಸುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಹಾಗೆಲ್ಲ ಕೊಡಲ್ಲ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಎರಡು ಕಡೆಯಿಂದ ಹಿಯರಿಂಗ್ ಕೇಳ್ಬಿಟ್ಟೆ ನಾವು ತೀರ್ಮಾನವನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಹಾಗಾದರೆ ಮುಂದಿನ ಹಿಯರಿಂಗ್ ಯಾವತ್ತಿದೆ ಅಂತ ನಾವು ಹೇಳೋದಾದರೆ ಈ ಆಗಸ್ಟ್ 10ನೇ ತಾರೀಕು ಮತ್ತೊಂದು ಹಿಯರಿಂಗ್ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥದ್ದು. ಈಗಾಗ ಕೇಂದ್ರ ಸರ್ಕಾರ ಈ ಸುಪ್ರೀಂ ಕೋರ್ಟ್ನ ನಿರ್ಧಾರಗಳನ್ನು ನೋಡಿದ ನಂತರ ವಿದ್ಯಾರ್ಥಿಗಳಿಗೆ ಹೇಳ್ತಿರುವಂಥದ್ದೇನು, HRD ಮಿನಿಸ್ಟ್ರಿ ಆಗಿರ್ಬೋದು ಅಥವಾ UGC ಹೇಳ್ತಿರುವಂಥದ್ದೇನು ಅಂತ ನಾವು ಗಮನಿಸೋದಾದರೆ, ಯಾವುದೇ ಕಾರಣಕ್ಕೂ ಪರೀಕ್ಷೆಗಳು ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಭ್ರಮೆಯಲ್ಲಿರಬೇಡಿ. ದಯಮಾಡಿ ನಿಮ್ಮ ಪ್ರಿಪ್ರೇಷನ್ಸ್ಗಳೇನಿದೆ ಅಂತಿಮ ಸೆಮಿಸ್ಟರ್ ವಿದ್ಯಾರ್ಥಿಗಳು, ದಯಮಾಡಿ ಅದನ್ನು ಕಂಟಿನ್ಯೂ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ಮಿತ್ರರೆ, ಒಟ್ಟಾರೆಯಾಗಿ ಒಂದು ಕಡೆ ಕೊರೋನಾ ಕೇಸಸ್ ಹೆಚ್ಚಳ ಆಗ್ತಾ ಇದೆ, ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬ್ರೇಕ್ ನಮಗೆ ಗೋಚರ ಆಗ್ತಾ ಇದೆ, ಎಲ್ಲ ಜಿಲ್ಲೆಗಳಲ್ಲೂ ದೊಡ್ಡ ದೊಡ್ಡ ಸಾವು ನೋವುಗಳು ಸಂಭವಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನೊಂದೆಡೆ ಪದವಿ ಪರೀಕ್ಷೆಗಳು PU ಮತ್ತು SSLC ಪರೀಕ್ಷೆಗಳನ್ನು ಅಥವಾ ಈ ಸಮಯದಲ್ಲಿ CET ಎಕ್ಸಾಮ್ಸನ್ನು ಏನು ನಡೆಸಿದ್ರು ಅಷ್ಟು ಸುಲಭವಾಗಿ ನಡೆಸಲಿಕ್ಕೆ ನಿಜವಾಗಿಯೂ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಗಳಿಗೆ ವಿದ್ಯಾರ್ಥಿಗಳು ಓದಲಿಕ್ಕೆ ಹೋಗುವವರು ದೊಡ್ಡ ಸಂಖ್ಯೆಯಲ್ಲಿ ಮತ್ತೆ ಮನೆಗೆ ಬಂದಿದ್ದಾರೆ, ಮತ್ತು ಇಲ್ಲಿಗಂತೂ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಕರ್ನಾಟಕಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಏನು ಬರೋರಿದ್ದಾರೆ ಅವರು ಕೊರೋನಾ ಕ್ಯಾರಿಯರ್ ಆಗಿ ಬಂದರೆ ನಮ್ಮಲ್ಲಿರುವ ಇಲ್ಲಿನ ವಿದ್ಯಾರ್ಥಿಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುವುದು ಅಂತೂ ನಿಶ್ಚಿತ. ಹೀಗಾಗಿ ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರಗಳು ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಒಟ್ಟಾರೆಯಾಗಿ ಇದು ಈ ಕ್ಷಣದ UGC ಮತ್ತು ಸುಪ್ರೀಂ ಕೋರ್ಟ್ನ ನಡುವಿನ ಒಂದು ಸುದ್ದಿಯಾಗಿತ್ತು. ಮಿತ್ರರೇ, ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಗಳಿಗೆ, ಅದರಲ್ಲೂ ಈ ಒಂದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ನ್ಯೂಸ್ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಯೂತ್ ಜೋನ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿ. ಅಷ್ಟೇ ಅಲ್ಲ, ಕ್ಯಾಪ್ಟನ್ ವಿಕ್ರಮ್ ಬಾತ್ರ, ಕಾರ್ಗಿಲ್ ಯುದ್ಧದ ವೀರ, ಆ ವ್ಯಕ್ತಿಯ ಬಗ್ಗೆಗಿನ ಒಂದು ಅದ್ಭುತವಾದಂಥ ವಿಡಿಯೋನ ನಾವು ಮಾಡಿದ್ದೇವೆ. ಆ ವಿಡಿಯೋನ ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಧನ್ಯವಾದಗಳು.